ಆ್ಯಕ್ಚುಲಿ ಇವತ್ತೊಂದು ಒಳ್ಳೆಯ ಸಿನಿಮಾ ನೋಡಿದ ಒಂದು ಕ್ಷಣ ನನಗೆ. ನಾವು ಈ ಕೋವಿಡ್ ಸಂದರ್ಭದಲ್ಲಿ ತುಂಬ ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ, ಆಮೇಲೆ ಒ ಟಿ ಟಿಯಲ್ಲಿ ಬರುವಂಥ ಸಿನಿಮಾಗಳೆಲ್ಲವನ್ನು, ಬಟ್ ಈ ಸಂದರ್ಭದಲ್ಲಿ ನಮಗೆ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿದ್ದೀವಿ. ನಮಗೆ ಮಲಯಾಳಂ ಮೂವಿಗಳನ್ನು ನೋಡಿದಾಗ ಇಡೀ ಜಗತ್ತು ಮಲಯಾಳಂ ಮೂವಿಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಶಂಸೆ ಮಾಡ್ತಾ ಇತ್ತು. ಬಟ್ ಈಗ ಅದರ ಒಂದು ಆಯಾಮ ನಮ್ಮಲ್ಲೂ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಬಹಳ ರಿಯಲಿಸ್ಟಿಕ್ ಆಗಿ ಒಂದು ಒಂದು ಘಟನೆ ಒಂದು ಕಥೆಯ ಮೂಲಕ ಒಂದು ಚಿತ್ರವನ್ನು ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಅದು ಇಲ್ಲಿ ಕಾಣಿಸ್ತಾ ಇದೆ ಪುಕ್ಸಟ್ಟೆ ಲೈಫಲ್ಲಿ. ನಿಜವಾಗ್ಲೂ ಇಡೀ ಚಿತ್ರತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಿಜವಾಗ್ಲೂ ಸಂಚಾರಿ ವಿಜಯ್ ಅವರು ನಮ್ಮೊಂದಿಗೆ ಇಲ್ಲ ಆಗಿರಬಹುದು, ಆದರೆ ಅವರ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಅವರ ಕೆಲಸ ಇಲ್ಲಿ ಕಾಣಿಸುತ್ತೆ. ಅದು ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ಅರವಿಂದ್ ಇರ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರ ಕೆಲಸ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರಗಳು ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಈ ಒಂದು ಸಿನಿಮಾದ ಮೂಲಕ ಇನ್ನೂ ಈ ಥರದ ಬಹಳ ರಿಯಲಿಸ್ಟಿಕ್ ಆದ ಸಿನಿಮಾಗಳು ಸಂಚಾರ ಮಾಡಲಿ ಅಂತ ನಾನು ಖುಷಿಯಾಗಿ ಹೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.